संकट जीवना त्रिविध भे, अकट जीवना त्रिविध भे, मूरख के मुट दे हो दयल्ला, अकट जीवना त्रिविध भे, अकट जीवना त्रिविध भे, मूरख के मुट दे हो दयल्ला, ಬಿಂದುವಿನ ಕೊಡಲ ಹೊತ್ತುಕೊಂಡು ಅಂದ ಚಂದಗೆಟ್ಟು ಆಡುವಾರೆಲ್ಲ, ಐದರಿಂದ ಕೆಟ್ಟಿತ್ತು ಮೂರು ಲೋಕ, ಐದರಿಂದ ಕೆಟ್ಟಿತ್ತು ಮೂರು ಲೋಕ, ಗುಹೇಶ್ವರ ನಿರಾಳವೇಯ್ಯ, ಗುಹೇಶ್ವರ ನಿರಾಳವೇಯ್ಯ. ಬಹಳ ಸುಂದರವಾದ ವಚನ, ಬಹಳ ಶ್ರೇಷ್ಠವಾದ ವಚನ, ಭಾವಗೀತ ಪ್ರಕಾರದಲ್ಲಿ ನಿಲ್ಲತಕ್ಕಂಥ ಒಂದು ಶ್ರೇಷ್ಠ ವಚನ. ಈ ವಚನದೊಳಗೆ ಧ್ವನಿ ತುಂಬಿಕೊಂಡಿದೆ. ನಮ್ಮ ಬದುಕಿನ ಜೀವನವನ್ನು ಕುರಿತು ಬರೆದಿಟ್ಟ ಭಾಷ್ಯ ಈ ವಚನ. ಮನುಷ್ಯನ ಜೀವನವನ್ನು ಎಷ್ಟೊಂದು ಸುಂದರವಾಗಿದೆ, ಒಂದು ಮಿತಿಯೊಳಗೆ ಸಿಕ್ಕಿಕೊಂಡಿದೆ ಅನ್ನತಕ್ಕಂಥದ್ದನ್ನು ಅದರಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಈ ಜೀವನ ಅಂದರೆ ಏನಪ್ಪ ಅಂತ ಹೇಳಿದರೆ, ತ್ರಿವಿಧದೊಳಗೆ ಇದು ತೇಲಿ ಮುಳುಗ್ತಾ ಇದೆ. ಅಕಟ ಅಯ್ಯೋ, ಈ ಮೂರರೊಳಗೆ ಜನ ಬಿದ್ದು ಒಡೆದಾಡ್ತಾ ಇದ್ದಾರೆ, ಸತ್ತು ಹುಟ್ಟುತ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಅವರು ವಿಷಾದದಿಂದ ಹೇಳ್ತಾ ಇದ್ದಾರೆ. ಜೀವನ ತ್ರಿವಿಧ, ಅಯ್ಯೋ ಏನಾಗೋಯ್ತು ಮನುಷ್ಯನ ಜೀವನ? ಏನೋ ತ್ರಿವಿಧನ ತ್ರಿವಿಧಗಳು, ಹೊನ್ನು ಹೆಣ್ಣು ಮಣ್ಣು. ಯಾವುದೇ ಮನುಷ್ಯನ ಜೀವನವನ್ನು ತೆಗೆದುಕೊಂಡರೂ ಕೂಡ, ಪ್ರಪಂಚದ ಇತಿಹಾಸವನ್ನು ತೆಗೆದುಕೊಂಡರೂ ಕೂಡ, ಈ ತ್ರಿವಿಧಗಳಲ್ಲಿ ಮನುಷ್ಯ ಸತ್ತು ಹುಟ್ಟುತ್ತಾ ಇದ್ದಾನೆ. ಅದಕ್ಕಾಗಿ ಪ್ರಭುದರು ಹೇಳ್ತಾರೆ, ಅಕ್ಕಟ ಜೀವನ ತ್ರಿವಿಧವೇ, ವಿಷಾದದಿಂದ ಹೇಳ್ತಾ ಇದ್ದಾರೆ. ಬಿಂದುವಿನ ಕೊಡನ ಹೊತ್ತುಕೊಂಡು ಅಂದ ಚಂದಗೆಟ್ಟು ಆಡುವಾರೆಲ್ಲ, ಬಿಂದುವಿನ ಕೊಡನ ಹೊತ್ತುಕೊಂಡು ಅಂದ ಚಂದಗೆಟ್ಟು ಆಡುವಾರೆಲ್ಲ. ಮನುಷ್ಯ ಸುಖಕ್ಕಾಗಿ, ಇಂದ್ರಿಯಗಳ ಸಂತೋಷಕ್ಕಾಗಿ ಇಡೀ ಜೀವನವನ್ನೇ ಕಳ್ಕೊಳ್ತಾನೆ. ಇದರಾಚೆಗೆ ಮನುಷ್ಯ ಜೀವನ ಎಲ್ಲ, ಐದರಿಂದ ಕೆಟ್ಟಿತ್ತು ಮೂರು ಲೋಕ ಅಂತಾರೆ. ಐದು ಯಾವುದಪ್ಪ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ಏನನ್ನ ಬಯಸ್ತವಪ್ಪ? ಶಬ್ದ, ಸ್ಪರ್ಶ, ಸುಖ. ಈ ಐದು ವಿಷಯಗಳಿಗೆ ಐದು ಇಂದ್ರಿಯಗಳು ದಾಹ ಆಶೆಯನ್ನು ಇಚ್ಛೆಯನ್ನು ಮಾಡಿ 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 ಕೊನೆಗೆ ಇವೇನಾಗುತ್ತವ ಎಂಬುದಾಗಿ ಹೇಳಿದರೆ, ರಸವನ್ನು ಕಳೆದುಕೊಂಡಂಥ ಕಬ್ಬಿನ ಸಿಪ್ಪೆಯಾಗಿ ಮನುಷ್ಯ ವೃದ್ಧಾಪ್ಯವನ್ನು ಮುಟ್ಟಿ ಸಾವಿನಲ್ಲಿ ಶೂನ್ಯವಾಗುತ್ತಾನೆ ಎನ್ನತಕ್ಕಂಥ ಚಿಂತನೆಯನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ವಚನವನ್ನು ಪರಾಮರ್ಶಿಸಿದಷ್ಟು ಮನುಷ್ಯ ವಿಷಯಗಳಲ್ಲಿ, ಇಂದ್ರಿಯಗಳಲ್ಲಿ, ಸುಖಲೋಲುಪತೆಯಲ್ಲಿ ಸಿಕ್ಕಿಕೊಂಡು ಇದರಲ್ಲಿ ಇದರಿಂದ ಹೊರಗೆ ಬರಲಾರದೆ ಜೀವನವನ್ನು ಕಳ್ಕೊಂಡು ಬಿಡ್ತಾ ಇದ್ದಾನಲ್ಲ, ಇದಿಷ್ಟೇ ಮನುಷ್ಯನ ಜೀವನ ಅಲ್ಲ. ಮನುಷ್ಯನ ಜೀವನ ಜ್ಞಾನ ಪಥದಲ್ಲಿ ಇದೆ, ಬೆಳಕಿನಲ್ಲಿ ಇದೆ, ಅರಿವಿನಲ್ಲಿ ಇದೆ, ಅನ್ವೇಷಣೆಯಲ್ಲಿ ಇದೆ, ಸಂಶೋಧನೆಯಲ್ಲಿ ಇದೆ, ಸಾಧನೆಯಲ್ಲಿ ಇದೆ, ಸಿದ್ಧಿಯಲ್ಲಿ ಇದೆ ಅನ್ನತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ಪುಟ್ಟ ವಚನ ಜಗತ್ತಿನ ಮಾನವರು ವಿಷಯ ಸುಖಗಳಲ್ಲಿ ಸಿಕ್ಕಿ ತಮ್ಮ ಬದುಕನ್ನು ಕಳೆದುಕೊಂಡದರ ಬಗ್ಗೆ ವಿಷಾದದಿಂದ ಹೇಳ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ, ಒಂದು ವಿಷಾದದಿಂದ ವಚನವನ್ನು ಮುಕ್ತಾಯ ಮಾಡ್ತಾರೆ. ಗುಹೇಶ್ವರ
ನಿರಾಳವೇ ಅಯ್ಯ. ಯಾವ ಜಗತ್ತನ್ನು ಸೃಷ್ಟಿ ಮಾಡಿದೆಯ ಪರಮಾತ್ಮನೇ, ನಿನ್ನ ಜೀವ ಜಾಲ ಈ ರೀತಿಯಾಗಿ ಪತಿತವಾಗಿ ಹೋಗುವುದರಿಂದ ನಿನಗೊಂದು ಆನಂದ ಅಂತ ಅನ್ನಿಸ್ತದೆನಾ? ಲೋಕದ ಮಾನವರಿಗೆ ಒಂದಿಷ್ಟು ತಿಳುವಳಿಕೆ ಜ್ಞಾನವನ್ನು ಅರಿವನ್ನು ಕೊಡಬೇಕು ಅಂತ ನಿನಗೆ ಅನಿಸೋದಿಲ್ಲವೇ ಪರಮಾತ್ಮನೇ? ಹೀಗೆ ತಮಗೆ ತಾವು ಅಂದುಕೊಳ್ಳುತ್ತಾರೆ. ಮನುಷ್ಯ ಬಹಳ ಬುದ್ಧಿಜೀವಿ ಅಂತ ಅಂದುಕೊಳ್ಳುತ್ತಾನೆ, ಮನುಷ್ಯ ಬಹಳ ನಾನು ತಿಳಿದೋನು ಅಂತ ಅಂದುಕೊಳ್ಳುತ್ತಾನೆ. ಅವನಲ್ಲಿ ಮತ್ಸರ ಹೋಗುವುದಿಲ್ಲ, ದ್ವೇಷ ಹೋಗಲ್ಲ, ಅಸೂಯೆ ಹೋಗಲ್ಲ, ಸ್ವಾರ್ಥ ಹೋಗಲ್ಲ, ನಾನು ಅನ್ನತಕ್ಕಂಥ ಮದ ಹೋಗುವುದಿಲ್ಲ, ವ್ಯಸನಗಳ ಕಡೆ ಹೋಗ್ತಕ್ಕಂಥ ಮನಸ್ಸನ್ನು ಅವನು ದೂರ ಮಾಡಲ್ಲ. ಹೀಗೆ ಇಂಥ ಅನೇಕ ಪತಿತನಾಗುವ ದಾರಿಯಲ್ಲಿ ಹೊರಟು ತನ್ನ ಜೀವನವನ್ನು ಕಳ್ಕೊಳ್ತಾ ಇದ್ದಾನಲ್ಲ, ಅರಿವು ಇವನಿಗೆ ಬರಬಾರದೆ ಇದನ್ನು ಗುಹೇಶ್ವರ ಐದರಿಂದ ಕೆಟ್ಟಿತ್ತು ಮೂರು ಲೋಕ, ಗುಹೇಶ್ವರ ನಿರಾಳವೇ ಅಯ್ಯ, ಇದರಿಂದ ನೀನು ನಿರಾಳವಾಗಿದೆಯಾ ಎಂಬುದಾಗಿ ಪರಮಾತ್ಮನನ್ನು ಕೂಡ ಪ್ರಶ್ನೆ ಮಾಡುವ ರೀತಿಯಲ್ಲಿ ಈ ವಚನ ಮುಕ್ತಾಯ ಆಗ್ತದೆ.